ನಾನು ಸಿಎಸ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾ ಇದ್ದೇನೆ ಈಗಾಗಲೇ 25 ದಿನಗಳ ಹಿಂದೆನೆ ನಾನು ಅನೇಕ ವಿಷಯಗಳನ್ನ ಸಂಬಂಧಪಟ್ಟವರಿಗೆ ಸರ್ಕಾರದಲ್ಲಿ ಮೇಲಿರುವವರಿಗೆ ಗಮನಕ್ಕೆ ತಂದಿದ್ದೇನೆ ಅದು ಅವರ ಗಮನಕ್ಕೆ ಖಂಡಿತ ಇದೆ ಅದಾದ ನಂತರ ನಾನು ಏನು ಅವರು ಏನು ಇವತ್ತು ಕೊಟ್ಟಿದ್ದಾರೆ ಸಿಎಸ್ಗೆ ಅದರಲ್ಲಿ ನಾನು ಹೇಳಿದ ಯಾವುದೇ ಪಾಯಿಂಟ್ ಗಳ ಬಗ್ಗೆ ಅವರು ರಿಬಟಲ್ ಕೊಟ್ಟಿಲ್ಲ ಸರ್ಕಾರಕ್ಕೆ ಕೊಟ್ಟಿಲ್ಲ ನನಗೆ ಕೊಡೋದು ಬೇಡ ಸರ್ಕಾರಕ್ಕೆ ಕೊಟ್ಟಿಲ್ಲ ನಾನು ಮೇಜರ್ ಒಂದು ಗೋಲ್ ಪಾಯಿಂಟ್ಸ್ ಬಗ್ಗೆ ನಾನು ಇದರಲ್ಲಿ ಪರ್ಸನಲ್ ವಿಷಯ ಫಸ್ಟ್ ಆಫ್ ಆಲ್ ಫೋಟೋಸ್ ಕೂಡ ಯಾವುದು ಪರ್ಸನಲ್ ವಿಷಯ ಆಗೋದಿಲ್ಲ ಸರ್ವಿಸ್ ಕಂಡಕ್ಟ್ ರೂಲ್ಸ್ ವಯಲೇಷನ್ ಆಗ್ತದೆ ಆದರೆ ಅದಲ್ಲದೇನೆ ನಾನು 7-8 ಪಾಯಿಂಟ್ಸ್ ಕರಪ್ಷನ್ ಬಗ್ಗೆ ಏನಿದೆ ಅದನ್ನ ದಾಖಲೆ ಸಮೇತ ತಂದಿದ್ದೀನಿ ಮೊದಲನೇದಾಗಿ ಅವರ ಮೇಲೆ ಈಗಾಗಲೇ ಎನ್ಕ್ವೈರಿ ಇದೆ ಎನ್ಕ್ವೈರಿ ಪ್ರೂವ್ ಕೂಡ ಆಗಿದೆ ಪ್ರಿಲಿಮಿನರಿ ಎನ್ಕ್ವೈರಿ ಪ್ರೂವ್ ಆಗಿದೆ ಡಾಕ್ಟರ್ ರವಿಶಂಕರ್ ಐಎಎಸ್ ಅವರು ಒಂದು ಎನ್ಕ್ವೈರಿ ಮಾಡಿದ್ರು ಅದು ಪ್ರೂವ್ ಆಗಿದೆ ಅದು ಬಹಳ ತಿಂಗಳಿಂದ ಡಿಲೇ ಆಗಿದೆ ಅದರ ನೆಕ್ಸ್ಟ್ ಲಾಜಿಕಲ್ ಸ್ಟೆಪ್ ಡಿಸಿಪ್ಲಿನರಿ ಎನ್ಕ್ವೈರಿ ಏನಾಗಬೇಕು ಅದು ಆಗಿಲ್ಲ ಅದು ನನ್ನ ಮೊದಲನೇ ಪಾಯಿಂಟ್ ಯಾರು ಅವರನ್ನು ರಕ್ಷಿಸ್ತಾ ಇದ್ದಾರೆ ಅವರ ಮೇಲೆ ಕ್ರಮ ತಗೊಳ್ಳಿ ಮತ್ತೆ ಆ ಡಿಸಿಪ್ಲಿನರಿ ಎನ್ಕ್ವೈರಿ ದಯವಿಟ್ಟು ಕಂಡಕ್ಟ್ ಮಾಡಿ ಅಂತ ನಾನು ಈ ಮೂಲಕ ಸರ್ಕಾರದಲ್ಲಿ ಆಗ್ರಹಿಸುತ್ತೇನೆ ಯಾಕಂದ್ರೆ ಸರ್ಕಾರದಲ್ಲಿ ವಿಶ್ವಾಸ ಇದೆ ಇದು ಭ್ರಷ್ಟಾಚಾರ ವಿಷಯವಾಗಿದೆ ಅವರದು ಆಗಲೇ ಪ್ರಿಲಿಮಿನರಿ ಎನ್ಕ್ವೈರಿ ಪ್ರೂವ್ ಆಗಿದೆ ಅದರ ಮೇಲೆ ಡಿ ಆಗಬೇಕು ಅದು ನಾನು ಮೊದಲನೇ ಪಾಯಿಂಟ್ ಬರೆದಿದ್ದೀನಿ ಆನಂತರ ಅವರು ಏನು ಇಮೂವಬಲ್ ಪ್ರಾಪರ್ಟಿ ರಿಟರ್ನ್ಸ್ ಅಂತ ಏನು ನಾವು ಸರ್ಕಾರಕ್ಕೆ ಕೊಡ್ತೀವಿ ಅದರಲ್ಲಿ ಅವರು ಜಾಲಹಳ್ಳಿ ಮನೆಯನ್ನು ಕಟ್ತಾ ಇದ್ದಾರೆ ಅದರ ಬಗ್ಗೆ ಉಲ್ಲೇಖ ಮಾಡಿಲ್ಲ ಅವರು ತಮ್ಮ ರಿಪ್ಲೈ ನಲ್ಲಿ ಸಿಎಸ್ ಗೂ ಕೂಡ ಹೇಳಿದ್ದಾರೆ ಅದು ಆ ಮನೆ ನನ್ನದಲ್ಲ ನಮ್ಮ ಅತ್ತೆಯವರದು ಅಂತ ಅತ್ತೆಯವರ ಮನೆ ಆಗಲಿ ಗಂಡನ ಮನೆ ಆಗಲಿ ಅವರು ಅಲ್ಲೇ ಇರುವಂತವರು ಮತ್ತೆ ಅವರ ಖರ್ಚುಗಳನ್ನ ಚಾಟ್ ನಲ್ಲಿ ನಾನು ಪಡ್ಕೊಂಡ ಹಾಗೆ 1 ರಿಂದ 2 ಕೋಟಿ ಅಷ್ಟು ಇಟಲಿ ಫರ್ನಿಚರ್ 6 ಲಕ್ಷ ಡೋರ್ ಹಿಂಜಸ್ 26 ಲಕ್ಷ ಜರ್ಮನ್ ಅಪ್ಲೈನ್ಸಸ್ ಅದು ಡ್ಯೂಟಿ ಫ್ರೀ ತರಿಸಿರೋದು ಎಲ್ಲ ಚಾಟ್ ನಲ್ಲಿ ಲಭ್ಯ ಇದೆ ಅವರದಲ್ಲದ ಮನೆಗೆ ಅವರು ಯಾಕೆ ಖರ್ಚು ಮಾಡುತ್ತಾರೆ ಸೋ ಅದರ ಬಗ್ಗೆ ಸೋರ್ಸ್ ಆಫ್ ಇನ್ಕಮ್ ಬಗ್ಗೆ ಅವರದು ತನಿಖೆ ಆಗಬೇಕು ಪ್ಲಸ್ ಶಿ ಹಸ್ ನಾಟ್ ಮೆನ್ಷನ್ ದಟ್ ಹೌಸ್ ಇನ್ ಇಮೂವಬಲ್ ಪ್ರಾಪರ್ಟಿ ರಿಟರ್ನ್ಸ್ ವಿಚ್ ಇಟ್ ಸೆಲ್ಫ್ ಇಸ್ ಅ ವಯಲೇಷನ್ ಆಫ್ ಆಲ್ ಇಂಡಿಯಾ ಸರ್ವಿಸ್ ಕಂಡಕ್ಟ್ ರೂಲ್ಸ್ ಅದರ ಬಗ್ಗೆನೂ ಮೇಜರ್ ಅಲಿಗೇಷನ್ ನಡೆದಿದೆ ಒಂದು ನಿಮಿಷ ಇರಿ ಅದ್ಯಾವುದು ಆಗೋದಿಲ್ಲ ನೆಕ್ಸ್ಟ್ ಅವರ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಒಂದು ಸರ್ಕಾರದಿಂದ ರಿಜೆಕ್ಟ್ ಆಗಿದೆ ನಾನು ಅದನ್ನ ಮತ್ತೆ ಮನವಿ ಮಾಡುತ್ತಿದ್ದೇನೆ ಸರ್ಕಾರಕ್ಕೆ ಅದರ ಮೇಲೆ ರಿಕನ್ಸಿಡರ್ ಮಾಡಿ ಅದನ್ನ ನೀವು ಮರು ತನಿಖೆಗೆ ಅಂದ್ರೆ ಲೋಕಾಯುಕ್ತ ತನಿಖೆಗೆ ಪರ್ಮಿಷನ್ ಕೊಡಿ ಅಂತ ಒಂದು ಹೇಳ್ತಾ ಇದ್ದೀನಿ.